ಸಾಲೈತಿ, ಎರಡು ಕೋಟಿ ರೂಪಾಯಿ ಖಾಸಗಿ ಸಾಲೈತಿ. ನಾ ಈ ಚುನಾವಣೆಗೆ ಚುನಾವಣೆ ರಾಜಕಾರಣಕ್ಕನ ನಂದು 30 ಎಕರೆ ಜಮೀನು ಮಾಡ್ಕೊಂಡು ದುನ್ನಾನಟ್ಟಿ ಗ್ರಾಮದಾಗಿರುವಂಥ 23 ಎಕರೆ, ಇವತ್ತು ಹುಂಚಾದಲ್ಲಿರುವಂಥ 8 ಎಕರೆ ಜಮೀನು ಮಾಡ್ಕೊಂಡು ನಾ ಕಾಲೇಜ್ ಮುಂದ ನಂತರ ವಕೀಲ್ ಪ್ರಾರಂಭ ಮಾಡಿದಾಗ ನಾ ಸ್ವಂತ ಕೈಸಿದಂತ. ಎಲ್ಲೋ ಒಂದ್ ಕಡೆ ಪಾರ್ಟಿ ಫಂಡ್ ಕೊಡುವಲ್ಲಿ ತಮಗೆ ತಾರತಮ್ಯ ಆಗಿದೆ, ಪಕ್ಷದನ್ನು ಕೂಡ ಅನ್ಯಾಯ ಆಗಿದೆ ಅಂತ ಇಲ್ಲ. ಆ ಬಗ್ಗೆ ನಾನು ಅಲಿಗೇಷನ್ ಮಾಡ್ಕಿದ್ಲು, ಯಾಕಂದ್ರೆ ಆ ಸಂದರ್ಭ ಮುಗಿದು ಹೋಗೈತಿ. ಬಹುಶಃ ನನ್ನ ಸೋಲಿಗೆ ಬಹಳಷ್ಟು ಕಾರಣ ನನ್ನ ಸೋಲಿಗೆ ಕಾರಣ ಅಲ್ಲ. ನಾಯಕ ನಾ ಯಾರ ಬಗ್ಗೆನೂ ಈಗ ಅಪಾದನೆ ಮಾಡೋಂಗಿಲ್ಲ. ಆದ್ರೆ ಒಂದಂತ ಸ್ಪಷ್ಟ ಮಾಡ್ತೀನಿ, ಚುನಾವಣೆ ವಿಷಯ ಇರ್ಬೋದು ಅಥವಾ ಇನ್ನು ಸಾರ್ವಜನಿಕ ಜೀವನ ಇರ್ಬೋದು, ನಾನು ಯಾರಿಗೂ ಅನ್ಯಾಯ ಮಾಡೋಕೆ ಹೋಗಿಲ್ಲ. ಯಾರು 10 ರೂಪಾಯಿ ಲಪ್ತಾರಿಸೋಕೆ ಹೋಗಿಲ್ಲ ಅಥವಾ ಯಾರ ಸಾಲ ತೊಂದಂಥ ಅಸಲ ಬಡ್ಡಿ ಯಾರು ಮುನಿಸಿಲ್ಲ. ನಾ ಪ್ರಾಮಾಣಿಕದ್ರು ಮತ್ತು ಚುನಾವಣೆಯೊಳಗೆ ಹಣ ಪಡೆದು ಹಿಂದೆ ಸರಿಯುವಂಥ ಜಾಯಮಂಡಲದಲ್ಲ, ಬಹುಶಃ ಅಶೋಕ್ ಪೂಜೆಯನ್ನು ಕೊಂಡು ತಗೋಂಥ ವ್ಯಕ್ತಿ ಈ ಭೂಮಿ ಮೇಲೆ ಯಾರು ಹುಟ್ಟಾಗಿಲ್ಲ. ಅಪ್ಪಿ ತಪ್ಪಿ ಚುನಾವಣೆ ಈಗ ಪರ ವಿರೋಧ ಎರಡೂ ಇದಾವೆ. ಒಬ್ಬರು ಏನಂತಂದರೆ ಎಲೆಕ್ಷನ್ ಮಾಡಿರಿ ಅಂತ ಹೇಳ್ತಾರೆ, ಇಲ್ಲ ಇನ್ನೊಬ್ಬರು ಸಾಕಷ್ಟು ಲಾಭದಾಗನೇ ಆಗಿರಿ, ನಿಗಮ ಮಂಡಳಿ ತೊಗೊಳ್ರಿ, ಮುಂದಿನ ಮುಂದೊಳಗೆ ಬರ್ತೈತಿ, ಹಿಂಗೆ ಎರಡೂ ಕಡೆ ಮಾತು ಬರ್ತಾಯಿದ್ದಾವೆ. ಈಗ ಏನು ನಿರ್ಧಾರ ತೊಗೊಳ್ತೀವಿ? ನಮ್ಮ ಗೋಕಾಕ್ ಕ್ಷೇತ್ರದ ನಮ್ಮ ಉದ್ದೇಶಗಳು, ಮಾರ್ಗದರ್ಶಕರು, ನಮ್ಮ ಅಭಿಮಾನಿಗಳು, ಎಲ್ಲ ಮುಖಂಡರು, ಕಾರ್ಯಕರ್ತರು ಹೇಳ ಅಭಿಪ್ರಾಯ ಇದೆ. ನಾವು ಹೇಳಿದ ಹೋಗ್ತೀನಿ, ನಾನು ಭಾಳಷ್ಟು ಯಾರು ನನ್ನ ಭಾಳ ಹತ್ತಿರದಿಂದ ಬಲ್ಲರು, ನನ್ನ ಆರ್ಥಿಕ ಸ್ಥಿತಿಯ ಸ್ಪಷ್ಟ ಚಿತ್ರಣ ಐತಿ, ನಾನು ಎಷ್ಟು ಸಂಕಷ್ಟದ ಸ್ಥಿತಿಯೊಳಗೆ ಕಾಲು ನೋಕಾಕ್ತನೋ ಅನುಭವ ಐತಿ. ಅವರೆಲ್ಲರೂ ಸಹಿತ ಅವ್ರದ್ದು ಒಂದು ಅಡ್ವೈಸ್ ಅಂದರೆ, ಬಹುಶಃ ನೀವು ಈ ಮಾನ್ಯ ಯಡಿಯೂರಪ್ಪನವ್ರು ಏನು ನಿಮ್ಮ ನಿಗಮ ಮಂಡಳಿ ಒಂದು ಕೊಡ್ತು ಅಂದರು, ಅದನ್ನು ನೀವು ಸ್ವೀಕಾರ ಮಾಡಿರಿ. ಅದರ ಮುಖಾಂತರ ಈ ಕ್ಷೇತ್ರದ ಜನರಿಗೆ ನಮ್ಮೆಲ್ಲರಿಗೂ ಸಹಿತ ಏನು ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯತೆ ಅದನ್ನು ಮಾಡಿರಿ. ಮುಂದೆ ಮತ್ತೆ ಬಂದಾಗ ಚುನಾವಣೆ ನೋಡೋಣ ಅನ್ನೋಂಥ ಕೆಲವು ಜನರ ಅಭಿಪ್ರಾಯ ಇದ್ದರೆ, ಭಾಳಷ್ಟು ಜನ ಮತದಾರ ಅಭಿಪ್ರಾಯ ಏನಿದ್ದರೆ, ಗೋಕಾಕ್ನೊಳಗೆ ಬಹುಶಃ ಈ ಸರ್ವಾಧಿಕಾರಿ ಮನೋಭಾವನೆ, ರಾಜಕೀಯ ವ್ಯವಸ್ಥೆ, ಭ್ರಷ್ಟಾಚಾರ ತಾಂಡವಾಗ್ತದೆ. ಈ ಒಂದು ಹೋರಾಟದಿಂದ ನಾವು ಪಲಾಯನ ಮಾಡೋದು ಬೇಡ. ಬರೀ ಎಮ್ ಎಲ್ ಎ ಆಗೋ ಸಂಬಂಧ ಅಷ್ಟೇ ನಾವು ಸ್ಪರ್ಧೆ ಮಾಡಿಲ್ಲ. ಆ ಎಮ್ ಎಲ್ ಎ ಆಗೋ ಮುಖಾಂತರ ಇಲ್ಲಿ ವ್ಯವಸ್ಥೆ ಬದಲಾವಣೆ ಮಾಡೋಣ ಅನ್ನೋಂಥ ಸಂಕಲ್ಪ ಅಂದರೆ ಖಂಡಿತವಾಗ್ಲೂ ಚುನಾವಣೆ ಸ್ಪರ್ಧೆ ಮಾಡ್ತೀವಿ. ಅಲ್ಲ, ಅದಕ್ಕೆ ಎರಡೂ ವಿಚಾರಧಾರಿ ಇರೋದ್ರಿಂದ ಬಹುಶಃ ನಮ್ಮ ರಾಜೀವ್ ಮುನ್ನೋಳಿ ಅವರ ನೇತೃತ್ವದೊಳಗೆ ನಮ್ಮ ಏನು ಮುಖಂಡರಲ್ಲ ಅವರೆಲ್ಲ ಸಭೆ ಸೇರ್ತಾರೋ, ಸಭೆ ಸೇರಿ ಆ ಸಭೆ ಒಳಗೆ ನಾ ಇರೋಂಗಿಲ್ಲ. ಅವರೆಲ್ಲ ಕೂಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಸ್ಪರ್ಧೆ ಮಾಡ್ತೀನಿ, ಅಥವಾ ಈ ಚುನಾವಣೆಯಿಂದ ಇದೊಂದು ಸಲ ಬಿಟ್ಟುಬಿಡೋಣ, ಮಾನ್ಯ ಶ್ರೀ ಯಡಿಯೂರಪ್ಪನವ್ರ ಕೈ ಬಲಪಡಿಸೋಣ, ಬಿಜೆಪಿ ಸರ್ಕಾರ ಇರಲಿ, ಅದಕ್ಕೆ ಪೂರಕವಾಗಿ ನಮ್ಮ ನಡೆ ಇರಲತ್ತೆ ಅವ್ರು ತೀರ್ಮಾನ ತಗೊಂಡ್ರೆ ನಾನು ಅದಕ್ಕೂ ಬರ್ತೀನಿ. ಇನ್ನೊಂದು ಸುತ್ತ ಸಭೆ ಮಾಡ್ತೀನಿ, ಇಲ್ಲ ನಮ್ಮ ಮುಖಂಡ ಸಭೆ ಮಾಡ್ತೀವಿ. ಇಲ್ಲ ಏನಿದ್ರು ಸರ್, ನಾಳೆ ಸಾಯಂಕಾಲ ಒಳಗೆ ಮಾಡಬೇಕಲ್ರಿ ನಾವು, ನಾಳೆ ಸಾಯಂಕಾಲ ಸೋಮವಾರ ನಾಮಿನೇಷನ್ ಡೇಟ್ ಒಳಗೆ ನಾವು ತಗೋಬೇಕು. ಅದಕ್ಕೆ ನಾಳೆ ಸಂಜೆ ಒಳಗೆ ಅವ್ರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾವು ಬಂದೆ. ಕಾಂಗ್ರೆಸ್ ಟಿಕೆಟ್ ಸಿಗುತ್ತಂತ ಏನಾದರೂ ನಿರೀಕ್ಷೆ ಇದೆಯಾ? ಇಲ್ಲ ನೋಡಿ ಸರ್, ನಾನು ನಾನಾಗಿ ಹೋಗಿ ಕಾಂಗ್ರೆಸ್ ಟಿಕೆಟ್ ಏನು ಕೇಳಿಲ್ಲ. ಬಟ್ ವಾಸ್ತವವಾಗಿ ಅನೇಕ ಜನ ಕಾಂಗ್ರೆಸ್ ಹಿರಿಯ ಮುಖಂಡರು ಇಲ್ಲಿ ಗೋಕಾಕ್ನೊಳಗೆ ವ್ಯವಸ್ಥೆ ಬದಲಿಯಾಗಲಿ ಅನ್ನೋಂಥ ಮನೋಭಾವನೆ ಐತಿ. ಅಶೋಕ್ ಪೂಜಾರಿ ಹೋಸರದು ಸ್ಪರ್ಧೆ ಮಾಡಿ ಅಲ್ಲಿ ಚಲೋ ಒಂದು ರೀತಿ ಒಳ್ಳೆಯ ಮತ ಪಡೆದಿದ್ದಾರೆ. ಅದಕ್ಕೆ ಅವ್ರ ಮುಖಾಂತರ ಇಲ್ಲಿ ಬದಲಾವಣೆ ಆಗ್ಬೋದು ಅನ್ನೋಂಥ ಭಾವನೆ ಇರ್ಬೋದು ಅವ್ರಿಗೆ.